ಇವತ್ತು ಕೆಪಿಎಸ್ಸಿ ನೇಮಕದಲ್ಲಿ ಆಗಿರೋ ಭ್ರಷ್ಟಾಚಾರದ ಬಗ್ಗೆ ಸಮಗ್ರ ಚರ್ಚೆ ನಡೆಸೋದಕ್ಕಾಗಿ ಕುಮಾರಸ್ವಾಮಿ ಸೇರಿದಂತೆ ಎಲ್ಲಾ ಕಡೆಯವರನ್ನು ನಾವು ನಮ್ಮ ಸ್ಟುಡಿಯೋಗೆ ಕರೆದಿದ್ವು ನೇಮಕ ಅಕ್ರಮದ ಬಗ್ಗೆ ಸಮಗ್ರ ಚರ್ಚೆಯಾಗಲಿ ಅನ್ನೋದೇ ನಮ್ಮ ಉದ್ದೇಶವಾಗಿತ್ತು ಆದರೆ ಡಾಕ್ಟರ್ ಮೈತ್ರಿ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ಬರುತ್ತಿದ್ದಂತೆಯೇ ಕೋಪದ್ರಿಕ್ತರಾಗಿ ಹಠಾತ್ತನೆ ಕುಮಾರಸ್ವಾಮಿ ಹೊರನಡೆದರು ನಮ್ಮಿಂದ ನೇರವಾಗಿ ಫ್ರೀಡಂ ಪಾರ್ಕ್ ಗೆ ಹೋದ ಮಾಜಿ ಮುಖ್ಯಮಂತ್ರಿಗಳು ಅಲ್ಲಿ ಪ್ರತಿಭಟನಾಕಾರರ ಎದುರು ನಮ್ಮ ಚಾನೆಲ್ ನ ಬಗ್ಗೆ ತಮ್ಮ ಕೋಪ ಕಾರಿದ್ದಲ್ಲದೆ ಇನ್ನು ಮುಂದೆ ತಮ್ಮ ಯಾವುದೇ ಪತ್ರಿಕಾ ಗೋಷ್ಠಿಗೂ ಚಾನೆಲ್ ನ ಪ್ರತಿನಿಧಿಗಳು ಬರಕೂಡದು ಎಂದು ತಾಕೀತು ಮಾಡಿದರು ಇದು ನಮ್ಮ ಮಾಜಿ ಸಿಎಂ ಅವರ ಪ್ರಜಾಪ್ರಭುತ್ವ ವಾದಿ ವೈಖರಿಗೆ ಅವರ ನಡುವಳಿಕೆಗೆ ಕನ್ನಡಿ ಹಿಡಿದಂತಾಗಿತ್ತು ಆಮೇಲೆ ಯಾರು ಅನ್ಯತಾ ಭಾವಸದ ಬೇಡ ನನಗೇನು ಉದ್ದಡತನ ಇಲ್ಲ ಅದೇನೋ ಒಂದು ಚಾನೆಲ್ ನಲ್ಲಿ ಹೇಳಿದ್ರಲ್ಲ ಇಲ್ಲ ಉತ್ತರ ಕೊಡಿ ಅಂತ ಹೇಳಿ ಅವರು ಪತ್ರಿಕಾ ಧರ್ಮವನ್ನ ಕಾಪಾಡತಕ್ಕಂತದರಲ್ಲಿ ನಾನು ಮೊದಲೇ ಹೇಳಿದ ಮೇಲೂ ಒಂದು ರೀತಿಯ ಒಳಸಂಚು ನಡೆಸತಕ್ಕಂತ ಒಂದು ಸಣ್ಣತನದಲ್ಲಿ ಆ ಒಂದು ಇವತ್ತು ಮಧ್ಯಾಹ್ನ ಪ್ರಕರಣ ನಡೆಸಿಕೊಂಡ್ರು ನಾನು ಎಂದು ಆ ಒಂದು ಚಾನೆಲ್ ಗೆ ಹೋಗಲೇಬಾರದು ಅಂತ ನಿರ್ಧಾರ ಮಾಡಿದ್ದೆ ಆದರೂ ಅಲ್ಲಿ ಯಾವ ರೀತಿ ಒಂದು ರೀತಿ ನನ್ನ ಮೇಲೆ ಅಪಪ್ರಚಾರ ನಡೆಯತಾ ಇತ್ತು ಆ ಚಾನೆಲ್ ಗೆ ಹೋಗಿ ಇರ್ತಕ್ಕಂತ ವಾಸ್ತವಾಂಶ ಏನು ಚರ್ಚೆ ಮಾಡೋಣ ಜನತೆಗೆ ನಿಜಾಂಶ ತಿಳಿಲಿ ಅಂತಕ್ಕಂತದಕ್ಕೋಸ್ಕರ ಹೋದೆ ಇನ್ನ ನನ್ನ ಜೀವನದಲ್ಲಿ ದಯವಿಟ್ಟು ಹೇಳಿಬಿಡ್ತೀನಿ ನಾನು ಪತ್ರಿಕಾಗೋಷ್ಠಿಗೂ ಬರಬೇಡಿ ನಿಮ್ಮ ಮೇಲೆ ನಿಮ್ಮ ಪತ್ರಿಕಾ ಧರ್ಮವನ್ನ ಇವತ್ತು ಉಳಿಸ್ಕೊಳ್ಳತಕ್ಕಂತದರಲ್ಲಿ ನೀವು ನಿಮ್ಮ ಧರ್ಮಕ್ಕೆ ಅನ್ಯಾಯ ಮಾಡ್ಕೊಂಡಿದ್ದೀರಿ ನಿಮ್ಮ ಸವಾಸವೇ ಇಲ್ಲ ಬೇಕಿಲ್ಲ ನನಗೆ ನಿಮ್ಮ ಚಾನೆಲ್ ಗೆ ನನ್ನ ಜೀವನದಲ್ಲಿ ಎಂದೂ ಬರೋದಿಲ್ಲ ನಮಸ್ಕಾರ ಎಲ್ಲರಿಗೂ